ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಮಾವ, ಆರಾಮ ಕಾಫಿ ಕುಡ್ಕೊಂಡ್ ಕೂತಿದ್ದೀರಾ? ನೀವು ಬರಲ್ವಾ? ಅಲ್ಲಮ್ಮ, ನಾವಲ್ಲಿ ಬಂದು ವೇಸ್ಟ್ ಆಗಬಾರ್ದೇನೋ ಅಂತ ಕಾಫಿ ಕುಡಿತಾ ಯೋಚನೆ ಮಾಡ್ತಿದ್ದಮ್ಮ. ರೀ, ಏನ್ರಿ ನೀವು ಎಲ್ಲಾನು ಸುತ್ತಿ ಬಳಸಿ ಮಾತಾಡ್ತಿರಲ್ಲ, ಯಾಕ್ ವೇಸ್ಟ್ ಆಗುತ್ತೆ? ಬಾಯಿ ಮುಚ್ಕೊಂಡು ನಮ್ ಜೊತೆ ಬರೋಂಗಿದ್ರೆ ಬನ್ನಿ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾವ್ ಹೋಗ್ತೀವಿ. ಹೇಗಾದ್ರೂ ಮಾಡಿ, ಅಷ್ಟಕ್ಕೂ ನೀವು ಹೋಗ್ ತಕ್ಷಣ ಅವ್ನ ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ನಿಮ್ ಜೊತೆ ಬಂದ್ಬಿಡ್ತಾನ? ಪೇಷಂಟ್ಗೆ ಅರ್ಧ ಸೂಜಿ ಚುಚ್ಚಿ ಬಂದ್ಬಿಡ್ತಾನೆ ಅಂತ ಅನ್ಕೊಂಡ್ರಾ? ಗೌತ್ಮೆ, ಇವ್ರು ಯಾವಾಗ್ಲೂ ಹೀಗೆ, ನೀನ್ ತಲೆ ಕೆಡ್ಸ್ಕೊಳ್ಬೇಡ. ಅವ್ನ್ ನಮ್ ಜೊತೆ ಏನೇ ಕೆಲ್ಸ ಇದ್ರು ಬಿಟ್ಟು ಬರ್ತಾನೆ. ನಾವ್ ಹೋಗೋಣ, ನಡಿ ಹೋಗೋಣ. ಗೌತ್ಮಿ, ನಿಖಿಲ್ಗೊಂದ್ಸಲಿ ಕಾಲ್ ಮಾಡು. ಸರಿ ಅತ್ತೆ. ಹಲೋ. ಹಲೋ ನಿಕ್ಕಿ, ನಾವ್ ರೆಡಿ ಇದ್ವಿ. ನೀನ್ ಹೂ ಅಂದ್ರೆ ನಾವ್ ಇವಾಗ್ಲೇ ಹೊರಡ್ತೀವಿ. ಇಷ್ಟ ಬೇಗನ? ಯಾಕ್ ನಿಕ್ಕಿ, ನಿಂದಿನ್ನು ಕೆಲ್ಸ ಆಗಿಲ್ವಾ? ಸರಿ ಬಿಡು, ಬೇಡ. ನಾವ್ ಬರೋದು ನಿನಗ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಟ್ಸ್ ಓಕೆ, ಯು ಕ್ಯಾರಿ ಆನ್. ನೋ, ಹಾಗೇನಿಲ್ಲ. ಸರಿ, ನೀವ್ ಹೊರಟು ಬಿಡಿ, ನಾನು ಅಷ್ಟಲ್ ರೌಂಡ್ಸ್ ಮುಗಿಸ್ಕೋತೀನಿ. ಸರಿ ನಿಕ್ಕಿ, ಥ್ಯಾಂಕ್ಸ್. ಓಕೆ. ಗೌತ್ಮಿ, ಏನಂದ? ಹೊರಡೋಣ ಅಂತೆ. ನನ್ ಮಾತ್ಗೆ ನಿಕ್ಕಿ ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ. ರೀ, ಏನೋ ಬರ್ತಿರೋ ಇಲ್ವೋ? ನೀವಿಬ್ರು ಚೆನ್ನಾಗಿ ರೆಡಿ ಆಗಿದ್ದೀರಾ, ನಾನ್ ಚೆನ್ನಾಗಿ ರೆಡಿ ಆಗದ್ ಬಾಡ್ವಾ? ಹಿಡ್ಕೋ, ಕಪ್ಪು ಹಿಡಿಯೋ ಕೆಲ್ಸ ಆದ್ರೂ ಮಾಡ್ದಲ್ಲ. ಇದಕ್ಕೇನ್ ಕಡಿಮೆ ಇಲ್ಲ. ಬಾ ನಿಖಿಲ್. ಏನಾಯ್ತು ನಿಖಿಲ್, ಯಾಕೆ ಒಂಥರ ಇದ್ದೀಯ? ಏನಿಲ್ಲ, ಇವ್ರ ಕಡೆಯವ್ರು ಎಲ್ಲಿದ್ದಾರೆ? ಸಿಸ್ಟರ್, ಅವ್ರ ಕಡೆಯವ್ರು ಮೆಡಿಸನ್ಸ್ ತಗೊಂಡ್ ಬಂದ್ರ, ನೋಡ್ಕೊಂಡ್ ಬನ್ನಿ. ಸರಿ ಡಾಕ್ಟರ್. ಏನ್ರಿ ಹೀಗಾಯ್ತು? ಇನ್ನೇನ್ ಎಲ್ಲ ಸರಿ ಹೋಯ್ತು, ನಾವೇ ರಾಜರಾಣಿ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೊಂದ್ ಸಮಸ್ಯೆ ಎದುರಾಯ್ತಲ್ಲ, ಈಗೇನ್ ಮಾಡೋದು? ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ ಮಿನಿ. ಖುಷಿ ಪಡೋಂತ ಈ ಸಮಯದಲ್ಲಿ ಮತ್ತೆ ಯೋಚನೆ ಮಾಡ್ತಾ ಕೂತ್ಕೋಬೇಕಾಯ್ತು. ಈ ಆಸ್ತಿ ಎಲ್ಲ ನಮ್ ಕೈಲಿದ್ರು ಆ ಶ್ರೇಷ್ಠನ್ ಹೆದರ್ಕೊಂಡು ನಾವ್ ಸುಮ್ನಿರ್ಬೇಕಾ? ಈಗೇನ್ ಮಾಡ್ಬೇಕು ಅಂತೀಯ? ಆ ಲಾಯರ್ ಹೇಳಿದ್ದನ್ನ ನೀವು ಸರಿಯಾಗಿ ಕೇಳಿಸ್ಕೊಂಡ್ರ? ಆ ಶ್ರೇಷ್ಠ ಇರೋವರೆಗೂ ನಮಗ್ ಯಾವ ಆಸ್ತಿನೂ ಸಿಗಲ್ಲ. ಅವಳೇ ಇಲ್ಲ ಅಂದ್ರೆ ಅವಳನ್ನೇನ್ ಮಾಡಕ್ಕಾಗುತ್ತೆ ಮಿನಿ? ಇನ್ನೇನ್ ಮಾಡ್ತೀರಾ? ಅವಳನ್ನ ಹುಟ್ಟೆ ಇಲ್ಲ ಅನ್ಸ್ಬಿಡಿ. ಅವಳಿದ್ರೆ ಅಲ್ವಾ ಈ ಸಮಸ್ಯೆ? ಅವಳ ಕಥೆನೆ ಮುಗ್ಸೋಣ, ಈ ಆಸ್ತಿನ ನಮ್ಮದ್ ಮಾಡ್ಕೊಳ್ಳೋಣ. ಯಾಕ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಓ, ಮಗಳು ಅನ್ನೋ ಮಮಕಾರ ಇನ್ನೂ ಇದೆಯಾ? ಚೇಚೆ, ಅದೆಲ್ಲ ಅಹಲ್ಯನ ಜೊತೆ ಅವತ್ತೇ ಸತ್ತೋಯ್ತು. ಅವಳನ್ನ ಹೇಗ್ ಮುಗಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯ ನೀವೆಲ್ಲಿ ಮಗಳು ಅನ್ನೋ ಕನಿಕರ ತೋರಿಸಿ ನಮ್ಮ ಇಡೀ ಜೀವನ ಗತಿ ಇಲ್ದಿರೋ ಹಾಗೆ ಮಾಡಿ
ಇನ್ನೊಬ್ಬರ ಆಸ್ತಿನ ನೋಡ್ಕೊಳ್ಳೋ ಹಾಗೆ ಮಾಡ್ತಿರೋನೋ ಅಂತ ಅಂದ್ಕೊಂಡಿದ್ದೆ. ಮೊದ್ಲು ಆ ಶ್ರೇಷ್ಠನ್ನ ಮುಗ್ಸೋಣ. ಲಾಯರ್ ಹೇಳಿದ ನೆನಪಿದೆ ತಾನೆ, ಡೆತ್ ನ್ಯಾಚುರಲ್ ಆಗೇ ಇರಬೇಕು. ಹ್ಮ್, ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ಪ್ಲಾನ್ ಮಾಡೋಣ. ಎಷ್ಟೊತ್ತು ಮೆಡಿಸನ್ ತಗೊಂಡ್ ಬರೋಕೆ? ಡಾಕ್ಟರ್ ಕರೀತಿದ್ದಾರೆ, ಬೇಗ ಹೋಗಿ. ಹೇಗಿದ್ದಾರೆ? ಅವ್ರಿಗೆ ಆಪರೇಷನ್ ಮಾಡ್ಲೇಬೇಕಾ? ಇವ್ರನ್ನೇ ಕೇಳಿ, ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದು ಇವರೇ. ಇದು ಹಾರ್ಟ್ ಅಟ್ಯಾಕ್. ರಿಪೋರ್ಟ್ ಪ್ರಕಾರ ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಆಗಿರೋದು ಗೊತ್ತಾಗ್ತಿದೆ. ಸದ್ಯಕ್ಕೆ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ನ ಸ್ಟೇಬಲ್ ಮಾಡಿದ್ದೀವಿ. ಆದಷ್ಟು ಬೇಗ ಆಪರೇಷನ್ ಮಾಡಿದರೆ ಒಳ್ಳೆಯದು, ಜೀವಕ್ಕೆ ಯಾವ ಅಪಾಯನೂ ಬರಲ್ಲ. ನೀವು ಓಕೆ ಅಂದರೆ ಈಗಲೇ ಆಪರೇಷನ್ ಮಾಡ್ತೀವಿ. ಸರಿ ಡಾಕ್ಟರ್, ಆದಷ್ಟು ಬೇಗ ಆಪರೇಷನ್ ಮಾಡಿ. ಆಪರೇಷನ್ಗೆ ಎಷ್ಟಾಗಬಹುದು? ಹೇಳಿದ್ನಲ್ಲ ಅರೌಂಡ್ 5 ಲಕ್ಷ ಆಗುತ್ತೆ ಅಂತ. ನಿಮ್ಮ ಪರಿಸ್ಥಿತಿನ ಡಾಕ್ಟರ್ ಹತ್ರ ನಾನು ಹೇಳಿದ್ದೀನಿ. ಅವ್ರು ಹಿಂದು ಮುಂದೂ ನೋಡಿದೆ, ನೀವು ಯಾರು ಅಂತಾನೂ ಕೇಳಿದೆ, ಫ್ರೀಯಾಗಿ ಆಪರೇಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಮೆಡಿಸನ್ಸ್ನ ನೀವೇ ಅರೇಂಜ್ ಮಾಡಬೇಕು. ಡಾಕ್ಟರ್ ಚಾರ್ಜ್ ಅಂತ ಏನೂ ಇರಲ್ಲ, ಆದರೆ ಬೇರೆ ಚಾರ್ಜಸ್ ಅಂತ ಮಿನಿಮಮ್ 3 ಲಕ್ಷ ಆಗುತ್ತೆ. ಅದನ್ನು ನೀವು ಕಟ್ಟಲೇಬೇಕು. ಆದಷ್ಟು ಬೇಗ ವ್ಯವಸ್ಥೆ ಮಾಡಿಕೊಳ್ಳಿ. ಆದರೆ ನಿಖಿಲ್, ನಿನ್ನಂಥ ಕೈಂಡ್ ಹಾರ್ಟ್ ಡಾಕ್ಟರ್ನ ನಾನು ಎಲ್ಲೂ ನೋಡಿಲ್ಲ. ಕಾಪಾಡೋ ದೇವರೇ, ಕೈ ಬಿಟ್ಟು ಹೋದರೆ ನಾನೇನು ಮಾಡಬಲ್ಲೆನೆ? ಕನಲಿದ ದಿನಗಳು ನಿಂತರು ಕೂತರು ಕುಸಿಯುವ ಭಾವನೆ ಎಲ್ಲಿಯೇ ಹೋದರು ಭಯದಲ್ಲೇ ಸಾಗುವೆ ಸಾವಿನಾಂಚಿಗೆ ಕಣ್ಣ ಹನಿಯೊಂದು ಕಣ್ಣಲೇ ತೂಗಿ ಏಕೆ ಹೀ